ಇರ್ಲಿ ಆದರು ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಅಕ್ಕ ನೋಡ ಮಾತು ಬರ್ತಾನ ಹಂಗ ಇಲ್ಲವ್ರ ಹಿಂದೆ ಬರ್ಬೇಕೈತೆ ಹಿಂಗ ಹಳ್ಳಿ ತಾಯಿ. ಹಲೋ ಒಣಗಿದ ಹಿರಿಕೆ ಮತ್ತೆ ಅದು ನನ್ನ ತಮ್ಮ ಐತಿ, ಆ ತಮ್ಮನ ಹೊಟ್ಟಿ ನೀ ಅನ್ನ ಹೊಟ್ಟಲ್ಲ ಇರ್ಲಿ ಕೊಡತಕ್ಕಂತ ನನ್ನ ಹತ್ತನೇ ದಳಕ ಯಾನೇಳಿದ್ರಪ್ಪ ಮಾತ. ಮಹಿಳೆಯರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊದಲನೇ ನಮಸ್ಕಾರವನ್ನ ಹೆಂಗ ಹೇಳಬೇಕು, ಪತ್ರ ಹೆಂಗ ಹೇಳ್ಬೇಕತ್ತೀರಿ? ಬೆಳಗಿನ ಸಂಘದ ನಮಸ್ಕಾರವನ್ನ ಹೇಳುತ್ತಾ ಹೌದೌದು ಮನು ಏನಾಯ್ತ್ರಿಪ್ಪ, ಮಾತು ಹೆಚ್ಚಿಗೆ ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡುನು. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ರಿ, ಅದಕ್ಕೆ ಹೇಳ್ತಾರ ಏನ್ ಹೇಳಿದ್ರಿಪ್ಪ ಮಾತ. ವಿಷಯ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನಿರುವ ಮಣ್ಣಿನ ಮಡಿಕೆ ಶ್ರೇಷ್ಠ. ಶ್ರೇಷ್ಠ ವಿಷಯ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನಿರುವ ಮಣ್ಣಿನ ಮಡಿಕೆ ಶ್ರೇಷ್ಠ. ಹೌದೌದು ಸಭದಲ್ಲಿ ಹೇಳುವ ಸಾವಿರಾರು ಡೊಂಗಿಗಳಿಗಿಂತ ಬಸವ ತತ್ವರಿತ ಒಬ್ಬ ಶರಣನೇ ಶ್ರೇಷ್ಠ ಅಂತ ಹೇಳರು. ಹೆಂಗಂದ್ರೆ ಏನ್ರಿಪ್ಪ, ಹತ್ತು ಮಾತಾಡೋದಿಕ್ಕಿಂತ ಮುತ್ತಿನಂಗ್ ಒಂದೇ ಮಾತಾಡೋ ಲೇಸತ್ತ. ಹತ್ತು ಮಕ್ಕಳು ಹಡಿದಕ್ಕಿಂತ ಸಂಗೊಳ್ಳಿರಾನಂತ ಬೀರದೇವ್ರಂತ ಒಬ್ಬನೇ ಮಗನ ಹಡಿದ ಲೇಸತ್ತ. ಈಗಾಗಲೇ ಯಾವ್ಯಾವ ವಿಷಯ ಎಲ್ಲೆಲ್ಲಿಗೆ ಬತ್ತು ಅಂತಕ್ಕಂಥದ್ದು ವಿಷಯವನ್ನ ನಮ್ಮ ಚಿಕ್ಕಡಿ ಆತ್ಮೀಯ ಹಿರಿಯ ಕಲಾವಿದ್ರ ಅಣ್ಣನ ಬಳರು ಮಾತಾಡಿದ್ರು. ಏನ್ ಮಾತಾಡ್ರಪ್ಪ ನಮ್ಮ ಅಣ್ಣಗಳು? ಆ ಚಿಕ್ಕಡೆ ತಮ್ಮ ಒಂದು ಕೆಳಗಿನ ಸ್ಟೋರಿ ಏನು ಒಂದ್ ಮಾತು ಹೇಳಿದೀನಿ ನಾವು. ಹೇಳಿದವ್ರಲ್ಲ ಆ ಕುಡುಕರಿಗೆ ಹೇಳ್ತಾನ ಮಾಡ್ರೆ ಏನಾಗುತ್ತದ? ಹೌದೌದು ಅಂತೇಳಿ ತಮ್ಮ ಹೇಳಿದಾಗ ಹಂಗೆಲ್ಲ ಕುಡಿದ ಕೆಲವೊಂದು ಮಂದಿ ಶರಣರು ಕುಡಿದಾರ ತಮ್ಮ ಅವ್ರ ಕಂಡು ನಾವೆಲ್ಲ ಕುಡ್ಲಿಕ್ಕೆ ಹೋದ್ರೆ ನಮ್ ಬಾಳೆ ಹಾಳಾಗ್ತದ ಅಂತ ಹೇಳ್ಕೊಂಡು ನಾವು ಹೇಳಿದಾಗ ದೃಷ್ಟಾಂತ ಕೊಟ್ಟು ಮಾತಾಡಿದೆ. ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತಿರುಗಿ ಅನ್ನಕತ್ತರ ಮೊದಲು ಹಂಗೇನ್ ರೂಟ್ ಹಿಡಿಬೇಡ ಅಂತ ನಿನ್ಗೆ ಹೇಳತ್ತಾರ ತಮ್ಮ ಅವರು. ಹೌದೌದು ಅನ್ನುಗಳು ಹೇಳು ಮಾತು ಕರೆ ಐತಿ, ಕರೆ ಅದ. ಅದೇ ಮಾತನ್ನ ನಾ ಯಾಕಂದ್ರೆ ಜನರಿಗೆ ಯಾಕಪ್ಪ ಅಂದ್ರೆ ಸಂದೇಶ ತಪ್ಪು ಕೊಡಬಾರ್ದು ಅಂತ ನಾನು ಮಾತಾಡಿ ಬಿಟ್ಟಿದ್ದೆ. ಮಾತು ಕೇಳಬೇಕಾಗಿದೆ, ಯಾಕಂದ್ರೆ ಹಿರಿಯ ನನ್ನ ತಂದೆ ಸರಿ, ತಂದೆ ಸರಿ ಕರೆ. ಹೌದು ಆ ಹೊತ್ತಿರ ಮಟ್ಟ ತಮ್ಮಗೇನ ಪಾಲು ಕೊಡ್ತಾರೋ ಇಲ್ಲ ಅನ್ನತಕ್ಕಂದ್ರೆ ಒಂದು ಮಾತಾಡಿ ಬರ ಅವರು ಮಟ್ಟ ಪಾಲು ಕುಡಿದು ಮಾತಾಡಬಾರ್ದು ಕೊಡೋದು. ಇಲ್ಲಪ್ಪ ಅಂದ್ರೆ ನಮ್ ಜೋಡಿ ಇನ್ನೊಂದಷ್ಟು ನಾಲ್ಕು ಜನ ಕೂಡ ಹೋಗ್ರಿ ಅಂತ ಅದನ್ನು ಹೇಳುವಾರ ಅವರು. ಕೊಡಲ್ಲ ಅಂದ್ರ ಅದಕ್ಕೂ ಬೇರೆ ಅದ, ಕೊಡ್ತೀನಂದ್ರು ಅದಕ್ಕೂ ಬೇರೆ ಅದ, ಕೊಡಂಗಿಲ್ಲ ಅಂದ್ರು ಅದಕ್ಕೂ ಘರ್ಷಣೆಗಳಾಗ್ತಿದ್ದು. ಏನ್ ನಾವ್ ತಂದ್ರ ಸುಮ್ ಈ ವರ್ಷ ಏನ್ ಸುಮ್ ತೋಳ ಏರ್ಸುನತ್ತಿನ ಹಿಂಗಂದಿ ಅಂದ್ರೆ ಪಾಲು ಸಿಗ್ತದ ಹೆಂಗೇನ್ ಬೇಡತಮ್ಮ. ಹೌದು ಯಾಕ ಅನ್ನ ಸುಮ್ ಆಗ್ಯಾನಪ್ಪ ಅಂದ್ರೆ ತಮ್ಮಗಳು ಇನ್ನೊಂದಷ್ಟು ದಿನ ಕೂಡಿ ಜಕ್ಕೊಂಡು ಹೋಗ್ಬೇಕಂತಕ್ಕಂತ ಅವನ ಗುಣ. ಅಣ್ಣನ ಗುಣ ಬರೋ ಮರಿ ಹೌದಿಲ್ಲ ಮನೆ ವೈನಿ ನಮ್ಮ ಕೆಲ್ಲಲ್ಲ ಅಂದ್ರ ಅಣ್ಣನ ಹೆಂಡತಿ ಯಾರಕ್ಕಂದಿ ಅವ್ರು ಹೇಳ್ತಾರ ಹೇಳ್ತಾರ ಹೆಂಗ್ರಿಪ್ಪ ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆ ಕಣ್ಣಿಗೆ ಒಳ್ಳೆ ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆ ಒಳ್ಳೆ ಸುಣ್ಣದ ನೀರ ಒಲೆ ಮುಂದೆ. ಹೌದಾ ಸುಣ್ಣದ ನೀರ ಒಲೆ ಮುಂದೆ ಇಟ್ಟುಕೊಂಡ ಎಮ್ಮೆ ಹಾಲೊಂದು ಬಡಿಸ್ಯಾರ. ಹೌದಾ ನಿನ್ನ ವಿಚಾರ ಏನ ಅಣ್ಣ ನಮ್ಮ ಅಂದ್ರ ಅಣ್ಣದ ಹೆಂಡ್ರಿ ಯಾರು ನಮ್ಮವ್ರ ಅಲ್ಲ ಅವ್ರು ಇನ್ನೊಂದು ಮನೆಯಿಂದ ಬಂದವರು ಇನ್ನೊಂದು ಮನೆಯಿಂದ ಬಂದವರು ಕಿವಿ ಹೆಂಡವ್ರೆ ಅವರು ಹಿಂಗಂದಿ ಅದು ಆ ಕಡೆ ಕಿವಿಗೆ ಲಕ್ಷ ಕೊಡ್ಲಾದ್ರೆ ತಮ್ಮನ ಇನ್ನೊಂದ್ ಸ್ವಲ್ಪ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂತ ಭರವಸೆ ನನಗೂ ಐತೆ. ಮಲ್ಲು ಸುಮ್ ಆಗ್ಯಾರಪ್ಪ ಅಂದ್ರ ನಿಮಗಿದ್ರೆ ನಮಗೂ ಇದ್ದಂಗೆ ಗುಪ್ತವಾಗಿ ಐತಪ್ಪ ಅಂದ್ರೆ ಮುಟ್ಕ್ಯಾನು ಮತ್ತೆ ಮುಟ್ಕ್ಯಾನು ಐತಪ್ಪ ಅಂದ್ರೆ ನಾವು ಬಿಚ್ಚಿ ಹೇಳುವಂತ ಅವಶ್ಯಕತೆ ಇಲ್ಲ. ಮೊಕೆ ಮಾತು ಮೊಕೆ ತಾಯಿಗೆ ಗೊತ್ತದು. ಹೌದಿಲ್ಲ ಹೌದು ಎಲ್ಲಿ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಆ ಸಂಕಲ್ಪ ಮತ್ತು ವಿಕಲ್ಪದ ವಿಷಯ ನಂತರ ಇರ್ಲಿ ನಂತರ ಇರ್ಲಿ ಈಗ ಯಾರೋ ಒಬ್ರು ನಮ್ಗೆ ಕಮಿಟಿ ಅವರು ಯಾರೋ ಹಿರಿಯರಾಗಿರ್ತಕ್ಕಂಥವ್ರು 60 ರೂಪಾಯಿ ಕೊಟ್ಟು ಒಂದು ಪ್ರಶ್ನೆ ಕೇಳಿದ್ರು ಅವರು. ಅದು ನೀರಿನ ಒಂದು ಪಿಂಡು ನೀರ ನಿರಂಕಾರವಾಗ ಒಂದು ತತ್ತಿತ್ತು, ತತ್ತಿಯೊಳಗಿನ ತತ್ತಿದಿಂದ ಒಂದು ಪಿಂಡ ಉತ್ಪತ್ತಿ ಆಯ್ತು. ಅದು ಆ ಪಿಂಡ ಉತ್ಪತ್ತಿ ಆದ ನಂತರ ಅದಕ್ಕೆ 10 ಕಾಲಗಳದಾವ ತಲಿ ಇಲ್ಲ, ಒಂದ್ ತಲಿ ಇಲ್ಲ ಅಂತಕ್ಕಂತ ಮಾತು ಹೇಳರು. 10 ಟಿಸಲದಾವು ತಲಿ ಇಲ್ಲ, 10 ಟಿಸಲದಾವು ಒಂದು ತಲಿ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ನಮಗೂ ತಿಳಿದ ಮಟ್ಟಿಗೆ ಆದ್ರೆ ಉತ್ತರ ಏನಪ್ಪಾ ಅಂದ್ರೆ ಏಡಿ ಅಂತಕ್ಕಂತ ವಿಷಯ ನನ್ನ ಹೌದ್ರಿ ಕರೆಕ್ಟ್ ಅದ್ರಿ. ಅದಕ್ಕಾಗಿ ಅಂದ್ರೆ 10 ಟಿಸಲ್ ಅಂದ್ರೆ 10 ಕಾಲ್ ಅಂತ ಇರ್ತಾವ, ಕಾಲುಗಳು ಇರ್ತಾವ. ಹೌದಿಲ್ಲ ತಲಿ ಇರ್ಲ, ತಲಿ ಇರಂಗಿಲ್ಲ. ಅದಕ್ಕಾಗಿ ಕರೆಕ್ಟ್ ತಿಳ್ಕೊಂಡು 60 ರೂಪಾಯಿ ಕಲಾ ಕಡಿ ಕೊಡಿದ್ರ ಹಿರಿಯರ ಆಶೀರ್ವಾದ. ನಮ್ಮ ಹುಲಜಂತಿ ಗ್ರಾಮದ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಮುಗಳ ಚಿಕ್ಕ ಮಕ್ಕಳ ಮೇಲೆ ಇರಲಿ. ತಿಳ್ಕೊಂಡ್ರು ಕೊಟ್ಟಿರ್ತಕ್ಕಂತ ಹಣರೂಪದ ಗುಣಕಾಣಿಕೆನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಹೌದೌದು ಇನ್ನೊಂದು ಮಾತಲ್ಲಿ ಕಾಕಾಗಳು ಅನ್ನ ಮಾತಾಡ್ತಿದ್ದ ಏನ್ರಿಪ್ಪ ಅಜ್ಜ ಕಡೆ ಅನ್ನ ಏನ್ ಮಾತಾಡತ್ ಮುಂದ ಹೆಣ್ಣು ಮಕ್ಕಳ ತಿಳಿ ಮಾತಾಡ್ತೀರಿ. ಕೊಟ್ಟ ಹೆಣ್ಣು ಕುಲು ಹೊರಗ ಕೊಟ್ಟೆನ್ನ ಕುಲು ಹೊರಗ ಕರೆಕ್ಟ್ ಕಾಕ ಇದಕ್ಕೆ ನಂದು ಸೈ ಅದ ಕೊಟ್ಟೆನ್ನು ಕುಲು ಹೊರಗ ಅಂದ್ರೆ ನಿನ್ನ ವಿಚಾರ ಏನ ಅಂದ್ರೆ ಇಲ್ಲಿ ಏನು ಜಾಗ ಇಲ್ಲ ಅಂತ ನಿಮಗ
ನೋಡಿ ಇಲ್ಲಿ ಇಲ್ಲಿ ಪಾರ್ಟಿ ನಮ್ದು ಇದಿಲ್ಲಿ ಎಲ್ಲ ಹೆಸರು ಅಲ್ಲಿ ಗಂಡನ ಮನೆ ಹೆಸರು ನೀವು ಇಲ್ಲಿ ಅಕ್ಕ ಗಂಡನ ಮನೆ ಹೋಗಿ ಇಲ್ಲಿ ಅವ ಕಬ್ಬು ನಿಮ್ಮ ಹೆಸರ್ಲೆ ರಾಕ್ ನಮ್ಮ ಹೆಸರ್ಲೆ ಅಡಿ ಹೌದಾ ಕರೆ ಐತೆ ಮಲ್ಲು ಅವಾಗ ಅಟ್ಟೆ ಅಲ್ಲ ಮುಗಲಾದಾಗ ಮನೆ ಕಟ್ಟರು ಅದು ನನ್ನ ಹೆಸರ್ಲೆ ಐತೆ ನಿನಗೇನು ಇಲ್ಲ ಕರೆ ಇರೋರು ಅಲ್ಲಿ ಏನು ಬದನಿಕೆ ನೀ ಇರ್ತಿ ಕರೆ ಇದ್ರು ಕೂಡ 35 ಲಕ್ಷ ರೂಪಾಯಿ ಮನೆ ಮುಲ್ಜಂತಿ ಗ್ರಾಮದ ಹಿರಿಯರು ಬಂದು ಹೋಗ್ಯಾರ ಅಲ್ಲಿ ನಮ್ಮ ಮದು ಅನ್ನೋದು ಕೇಳು ಹೆಸರು ನಂದೇ ಐತೆ ಅಲ್ಲಿ ನೀನು ಇರ್ಲಿ ನಿಂದು ಬದನಿಕೆ ಇಲ್ಲ ಅಲ್ಲಿ ಕರೆ ಇರೋರು ನಾವಿಬ್ರ ಗಂಡ ಐತೆ ಇಲ್ಲಿ ನಿಮ್ ಗಂಡ ಐತಿ ಹೆಸರು ಯಾರ ಐತಿ ನಿಮ್ದು ಈಗ ಯಾರಲ್ಲ ಅವ್ರ ಕಬ್ಬು ನನ್ನ ಹೆಸರ್ಲೆ ಬರ್ತಂದ್ರು ರಾಕ್ ನಮ್ಮ ಹೆಸರ್ಲೆ ಬರ್ತದ ಇಲ್ಲ ಅಲ್ಲ ಬಿಲ್ ಬರ್ನು ಒಂದ್ ತೊಲಿ ಬಂಗಾರ ಹಾಕ್ರಾಯ್ತು ಒಂದ್ ಚುಲೋ ಸೀರೆ ಕೊಡಿಸ್ತೀನಿ ಆಯ್ತು ತಾನೇ ಸಹಿ ಮಾಡ್ತಾರ ಹೆಣ್ಮಕ್ಳ ಬಂಗಾರ ಬಹಳ ಆಸೆ ಹೆಂಗ ಇರ್ಲಿ ಹೌದಾ ಇರ್ಲಿ ಯಾಕಂದ್ರೆ ಅತ್ತಂಗ್ಯಾರ ಇವತ್ ತಿಳ್ಕೊಂಡು ಕೊಟ್ಟೆ ಅಲ್ಲಿ ಕಾಕ ಹೇಳಿದ್ರ ಕೊಟ್ಟೆ ಹೆಣ್ಣು ಕುಲು ಹೊರಗತ್ತಿರ ಅಂದ್ರಿಪ್ಪ ಅಂದ್ರ ಇಲ್ಲಿ ಹುಲು ಜಯಂತಿ ಗ್ರಾಮ ನಂದು ಅರ್ಧ ಪಾಲದ ನೀವು ಹಂಗಂದ್ರ ಕಬ್ಬೆ ಹಸುಟ್ಟಲ್ಲ ಅವ್ರ ಫ್ಯಾಕ್ಟ್ರಿ ನಮ್ಮ ಹೆಸರಲ್ಲಿ ಬಿಲ್ ಬರೋದು ಹೌದಾ ಯಾಕಂದ್ರೆ ಏನು ಮಹಾಲಪ್ಪನ ಗುಡಿ ಏನ್ ಇಲ್ಲಿ ಬರ್ತದಲ್ಲ ಅದ್ ನೀವು ಸುಮ್ನೆ ತಿನ್ಬೇಕಾದ ಎಲ್ಲ ನಮಗೆ ಕಳ್ಕೊತ್ ಕರ್ಕು ತಗೊಂಡ್ಬರ್ಬೇಕಿತ್ತು ಹೌದಿಲ್ಲ ನೀವು ಉಂಡ್ರೆ ನಾವು ಉಂಡ್ರೇನು ಇಲ್ಲ ತಂಗಿ ತವ್ರ ಮನೆಗೆ ಬಂದ್ರೆ ಒಂದ್ ಜಂಪರ್ ಬೀಸ್ತಾರ ಒಂದ್ ಸಿರಿ ತಗೋದು ಒಂದ್ ಚೇರ್ ನೀರು ಕೊಟ್ಟು ಸಾಕು ಮುಂಜಾನೆ ಅದು ಹೊಂಟದು ನನ್ನ ಅಪ್ಪ ಹುಣ್ಣಿಸಿದ್ನ ಜಾತ್ರೆ ಮಾಡಿ ಸಾಕು ಹೋಗೋದ ಸುಮ್ ಹೋಗ್ಬಿಡ್ತೀನಿ ಹಿಂಗ ಒಂದ್ ಜಂಪರ್ ಪೀಸ್ ಬೇಡ ನಿನ್ನ ಬಂಗಾರ ಬೆಳಿ ಬೇಡ ಹೆಂಗ ಮಹಾದಿಗೆ ತಾಣ ಮೋವಲ್ಲಿ ಹೌದು ಮುಕ್ಕರಿ ಹೆಂಗ ಮಹಾದಿಗೆ ನೀವು ಉಂಡ್ರೇನು ನಾವು ಉಂಡ್ರಿ ನಿಮ್ ಗಾಂಡದಾರ ಬಂದು ಹೋಳಿ ನಿಮ್ ಮಕ್ಳು ಬಂದು ಹೋಳಿ ಕೊಟ್ಟು ಉಂಡ್ರಿ ಹೆಣ್ಣು ಅದಕ್ಕ ನೀವ್ ಹೆಣ್ ಮಾತಾಡ್ರೆ ಏನು ಕೊಟ್ಟೆ ಹೆಣ್ಣು ಕುಲುವರಗತ್ತ ಹೆಣ್ಣು ಮಕ್ಕಳಿಗೆ ತವ್ರ ಮನಿ 18 ವರ್ಷದ ಮಟ್ಟ ಮಾತ್ರ ಹೌದೌದು 18 ವರ್ಷ ಮೀರ್ತಪ್ಪ ಅಂದ್ರೆ ನನ್ನ ಹುಲು ಜಯಂತಿ ಗ್ರಾಮ 8 ದಿನ ಆಗೋದು 8 ದಿನ ಆಗೋದು ಮತ್ತು ನಮ್ ಗಂಡ್ರ ಮನಿ ಮನಿ ಮಾಡಿಕೊಟ್ಟು ನಾವು ಹುಲು ಜಯಂತಿಗೆ ಬರ್ಲ ಅವ್ರು ಮತ್ತೆ 8 ದಿನ ಆಗೋದತ್ತಿರ್ಲ ಅಂದ್ರ ಸ್ಥಿರವಾಗಿರೋದಲ್ಲ ಹೌದು ಹಬ್ಬಕ್ಕ ಹರಿದಿನಕ್ಕೆ ಬರ್ಬೋದು ಮಹಾಪ್ಪನ ಜಾತ್ರೆಗೆ ಬರ್ಬೋದು 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 ಅದು ಗಂಡ ಹಚ್ಚಕೊಟ್ರ ಹಚ್ಚಕೊಟ್ರ ಅಲ್ಲಿ ಅಲ್ಲೇ ಗುಡಿಯ ಕಾಯಿ ಹೊಡ್ಕೊಂಡು ಅಕ್ಕದ ಕಡೆ ಹೋಗ್ಬೋದು ಬಾಯೋ ಬಾ ಅಕ್ಕ ಮನೆ ಬರ್ತೇವ ಮನೆಗೆ ತರೋ ಮನೆ ನಡಗಂಬೆ ನೀನೇನಿ ಬಾಯೋ ಅದಕ್ಕ ಹೇಳ್ತಾರ ಅದಕ್ಕ ಹೆಣ್ಣು ಮಕ್ಕಳ ತವ್ರ ಮನೆಯಾಗಿರುದು ತಳವಾರಿಕೆ ಮಾಡುದು ಗಂಡ್ರ ಮನೆಯಾಗಿರುದು ಗೌರಿಕೆ ಮಾಡುದು ಸಮಾತ ನಿಮ್ ಮನಿ 8 ದಿನ ಆಗೋದು ಹೆಣ್ಣು ಮಕ್ಳು 4 ದಿನ 4 ದಿನ ಹೌದಿಲ್ಲ ಬರ್ರಿ ಬಂದು ಹರಕಿ ಕೊಡ್ರಿ ಒಂದ್ 4 ಹೆಣ್ಣು ನಡ್ರಿ ಅಣ್ಣ ತಮ್ಮರಿ ಕೊಡ್ರಿ ಒಂದ್ ಮಾತು ಹೇಳ್ತೀನಿ ಹೌದಾ 4 ಹೆಣ್ಣು ಹಿಡ್ರಿ ಅಂದ್ರಲ್ಲ ಹೆಣ್ಣು ಹಾಡ್ರಿ ಹೌದಿಲ್ಲ ಅದು ನನಗರ ಕೊಡ್ರಿ ಇಲ್ಲ ಇವನಿಗರ ಕೊಡ್ರಿ ಒಂದ್ ಅಕ್ಕ ಬಡಾಣಿ ತುಕ್ಕಿಯಾಗ ಹೊರಗ ಅವ್ರು ಯಾರು ನಾವೇ ಅಲ್ಲ ಅವರು ಯಾಕೋ ಆಕಾಶ ಹೇಳ ಮಾತು ಕರೆ ದೇವಲ್ಲು ನೀನು ಹಾಗೆ ಮಾತಾಡ್ತೀರಿ ನೀವು ಫೋರ್ ಹೊಡ್ತಾರ ಕೊಡ್ತೀವಿ ಅದ್ ಫೋರ್ ಹೊಡ್ತಾರ ನಮಗೆ ಕೊಡ್ಬೇಕು ನಮಗರೇ ಕೊಡ್ರಿ ಅಚ್ಚಿ ಕಡೆ ಮ್ಯಾಂಡವ್ರಿಗೆ ಕೊಡ್ರಿ ನೀವರ ಕೊಡ್ರಿ ಅವ್ರು ಕೂತವ್ರ ಅಕ್ಕರ ಕೊಡ್ತಾರ ಒಂದ್ ಮಾತು ಹೇಳ್ತೀನಿ ಕೇಳು ಕರೆ ನಮಗ್ ಕೊಡ್ಲಾರೇನು ಭಂಡಾರಚ್ಚೇನು ಸೌದತ್ತಿ ಗುಟ್ಟಿಗೆ ಬಿಡ್ತೀರೇನು ಕೇಳ್ರ ಕೇಳ್ರಿ ಹೌದು ಅಕ್ಕ ಕೊಟ್ರೆ ತಂಗಿ ಹೋಗಲ್ಲ ಏನ್ ನಾನು ಯಾಕೆ ಇನ್ನು ಮದುವೆ ಆಗಿಲ್ಲ ಇನ್ನು ಇದಾಗಿಲ್ಲ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಅದು ನಾನು ಫೋರ್ ಹೊಡ್ತೀರಿ ಕೊಡ್ತೀನಿ ಫೋರ್ ಹೊಡ್ತಾ ನಮಗೆ ಕೊಡ್ಬೇಕಲ್ಲ ಏನು ಭಂಡಾರ ಹಚ್ಚಿ ಸೌದತ್ತಿ ಗುಡ್ಡಕ್ಕೆ ಬಿಡ್ತೀರ ಜೋರ್ ಕಡ್ತಾ ಹೋರ್ ಹೊಡ್ತೀರಿ ಏನ್ ಮಾಡ್ತೀರಿ ಹೋರ್ ಹೊಡ್ತಾ ಹ್ಯಾ ಮಾಡ್ದೋ ಉಸ್ನಿ ಹೋರ್ ಹೊಡ್ತಾ ಮುಗ್ದಾನೆ ಹಾಕಿ ಮ್ಯಾಗ ನಿಂತು ಗಳ ಹೊಡಿತೀವಿ ಅಲ್ಲಿ ಮಾಟ್ಯಾಗ ಹುಲ್ಜಂತಿ ಮಾಟ್ಯಾಗ ಏನ್ ನೋಡ್ಕೊಂಡ್ ಹೌದ್ ಮತ್ತ ಅಲ್ಲ ಹೋರಿ ಹೋರಿ ಮುಗ್ದಾನ ಹಾಕಿ ಗಲೆ ಹೊಡು ಹೆಂಗ ಹೋರ್ ಹೊರಿಲ್ಲ ಅದ ಹೋರ್ ಹೊಡ್ತಾ ನಾಮ ಪೋರಿ ಕೊಟ್ಟು ಬೀರ್ತಾನ ಮಾಡಿ ಮತ್ತೆ ಒಂದಾಗದು ಹಿಂಗ ಹದಿಗ ಬಾ ಹಿಂಗ ಹದಿಗ ಬಾ ಹೌದಿಲ್ಲ ಅದಕ್ಕಾಗಿ ಹೆಣ್ಣು ಕೊಟ್ಟು ಚಿತ್ತ ಶಿವರಾಮದೇವಿ ಹೆಂಗ ಮಗ ಬೀರ್ದ್ರೆ ಹುಟ್ಟಲ್ಲ ನಾಳೆ ಮದುವೆ ನಂತರ ಬೀರ್ದೇವ್ರ ಅಂತ ಅವತಾರದಾಗ ಮಗಾನ ಹುಡ್ತಂತ ಆತ್ಮವಿಶ್ವಾಸ ನೀನು ಜೊಲ ಸೋರಿಸ್ಬೇಡ ಹೆಣ್ಣು ಸಿಗುಲ್ ನಿನಗ ಹೌದು ಹೌದಿಲ್ಲ ಅದಕ್ಕಾಗಿ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮಲ್ಲು ಅದು ಸಂಕಲ್ಪ ಮತ್ತು ವಿಕಲ್ಪದ ವಿಷಯದೊಳಗ ಸರ್ಜೋಡಿ ಕಲಾವಂತರ ಅಚ್ಚ ಕಡೆ ಅಣ್ಣನ ಬಳಗರು ಬಾಳ ಚಂದ ಮಾತಾಡಿದ್ರು ಬಾಳ ಚಂದ ಮಾತಾಡ್ರು ನಮ್ಮಣ್ಣ ಹಿರಿಯ ಕಲಾವಿದರ ಅದು ಸಂಕಲ್ಪದ ವಿಷಯ ಅವ್ರಿಗೆ ಬಿಟ್ಟಿನಿ ವಿಕಲ್ಪದ ವಿಷಯ ನಾವ್ ಹಿಡ್ಕೊಂಡೇವು ನಮಗ್ ಬಿಟ್ಟಾರ ಸಂಕಲ್ಪದ ವಿಷಯ ಅವ್ರು ಹಿಡ್ಕೊಂಡಾರ ಸಂಕಲ್ಪ ಅಂದ್ರೆ ಏನು ವಿಕಲ್ಪ ಅಂದ್ರೆ ಏನು ಅನ್ನದ ಅರ್ಥ ಏತೋ ಏನಿಲ್ಲೋ ಗೊತ್ತಿಲ್ಲ ಅದು ಸಂಕಲ್ಪ ಅಂದ್ರೆ ನಾ ಬಯಸ್ಕೊಂಡದೆಲ್ಲ ನನಗ ಆಗ್ಲಾಕತ್ತ ಅರ್ಥ ಹೇಳಿದ್ರ ಅನ್ನು ಹೌದಿಲ್ಲ ವಿಕಲ್ಪ ಅಂದ್ರೆ ನೀವೆಲ್ಲ ಹಾಳಾಗೋದತ್ತ ಅಣ್ಣ ವಿಕಲ್ಪ ಅಂದ್ರೆ ಹಾಳಾಗೋದಲ್ಲ ಅವ್ರ ಅರ್ಥನೇ ಏನ ಕೂನಾಗಿಲ್ಲ ನಿನಗ ಹೌದಾ ನನಕಿಂತ ದೊಡ್ಡಾವಧಿ ವಿಕಲ್ಪದ ಅರ್ಥನೇ ನಿನಗ ಕೂನಾಗಿಲ್ಲ ಅದ ಅರ್ಥನೇ ಇಲ್ಲಪ್ಪ ಅಂದ್ರೆ ನೀವ್ ಮಾತಾಡಕತ್ತಿ ಹಂಗತ್ತ
ಸಂಕಲ್ಪ ಏನಂದ್ರೇನು ಸಂಕಲ್ಪದ ವಿಷಯ ಉದಾಹರಣೆ ಕೊಟ್ಟಿದ್ರೆ ಅದಕ್ಕೆ ಕರಕ ಬರೋಬರಿ ಐತಿ. ಬೇರೆ ದೇವರು ಗಚ್ಚಲಿ ಕೂಡ ಕೂತು ಸಂಕಲ್ಪ ಮಾಡ್ಕೊಂಡು ಹುಲಿ ಹಾಲು ಬಿಡಿದ, ಪಾಂಡ್ರ ಕೊಟ್ಟಿ ಪುಷ್ಪ ಬಿಡಿದ, ಲಾಲ ಬಗ್ಗೆ ಸೀತಾಳ ಬಿಡ ಸೀತಾಳ ಬಿಡ ನಾಗರಭವನ ಸೀತಾಳ ಬಿಡಿದ, ಹುಲಿ ಹಾಲು ಬೇಡ ಹುಲಿ ಮರಿ ಬೇಡ ಆಟಕ್ಕ ಸಂಕಲ್ಪ ಮಾಡಿದ. ಇದು ನಿಂದ ವಿಷಯ ಅತ್ತ ಹೌದಲ್ಲ. ಈ ವಿಷಯ ಕರೆಕ್ಟ್ ಐತಿ. ಸಂಕಲ್ಪ ಏನು ಮುರಿದ ಮಾತಾಡಲಿ, ವಿಕಲ್ಪ ನೀವು ಬರೀ ಹಾಳು ಮಾಡೋರು ಅಂತ ಹೇಳ್ತೀರಿ. ನೀವು ವಿಕಲ್ಪ ಅಂದ್ರೆ ಹಾಳಾ? ಹೌದು, ಕಲ್ಲರ ತಗೊಂಡ್ ಬಾ ಅಣ್ಣ. ಯಾಕೆ ಪೂಜೆ ಮಾಡ್ತೇನು? ಹೌದಾ? ಇಲ್ಲ ಅಣ್ಣನ ಮಾತಿಗ ಸಂಕಲ್ಪ ವಿಕಲ್ಪ ಅನ್ನದ ಏನು ಕೂಣಾಗಿಲ್ಲ ಅಣ್ಣ. ವಿಕಲ್ಪ ಅಂದ್ರೆ ನಾವು ಹಾಳು ಮಾಡುವಂತೆ ಅಣ್ಣ ಹೇಳಕತ್ತಾನ. ಹಾಳಲ್ಲದ, ಹಾಳಲ್ಲದ ಬಯ ನಾವೇನ್ ಬಯಸ್ತಿಲ್ಲ ಅದು ಸಂಕಲ್ಪ. ಮನದಾಗ ಏನ ಬಯಸ್ಕೋತೀನಿ ನಾನು ಅದನ್ನ ಮಾಡ್ತೀನಿ, ಇದಾಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಪ್ರಧಾನಮಂತ್ರಿ ಆಗ್ತೀನಿ, ನೌಕರಿ ಹಿಡಿತೀನಿ, ಟೀಚರ್ ಆಗ್ತೀನಿ, ಪಿಎಸ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಏನು ಮನದಾಗ ವಿಚಾರ ಮಾಡ್ತಿಲ್ಲ. ಮನದಾನ ಮಾತು ಕನಸು ಮಾತು ನನಸಾಯ್ತಂದ್ರ ಅದು ಸಂಕಲ್ಪ. ಹೌದು, ವಿಕಲ್ಪ ಅಂದ್ರ ನಾವು ಬಯಸಲಾರದೇ ಬರೋದು, ತಾನೇ ಬರೋದು, ತನ್ನಿಂದ ತಾನೇ ಬರೋದು ವಿಕಲ್ಪ. ವಿಕಲ್ಪ ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು, ಹೌದು, ಅವ್ರು ಸಣ್ಣವಿದ್ದ ರೈಲ್ವೆ ಸ್ಟೇಷನ್ ದಾಗ ಚಾ ಮಾಡ್ತಿದ್ರು ಅವರು. ಹೌದಾ? ಅವ್ರು ಅವ್ರಿಗೇನು ಗೊತ್ತಿತ್ತ ನಾ ಮುಂದಿನ ಪ್ರಧಾನಮಂತ್ರಿ ಆಗ್ತೀನಿ ಅಂತೇಳಿ? ಇಲ್ಲ, ಗೊತ್ತಿತ್ತವ್ರ ಅವ್ರೇ ಚಾ ಮಾಡ್ತಿದ್ರು ಅಲ್ಲಿ ಸ್ಟೇಷನ್ ದಾಗ. ಸಿದ್ದರಾಮಯ್ಯ ಸಾಹೇಬ್ರ ಮೊದಲು ಯಾರು ಮಾಡ್ತಿದ್ರು? ಲಾಯರ್ ಮಾಡ್ತಿದ್ರು, ಲಾಯರ್ ಕೇಳಿ ವಕೀಲರು. ವಕೀಲರು, ವಕೀಲರು ಈಗ ಮುಂದ ಮುಖ್ಯಮಂತ್ರಿ ಆದ್ರು ಅವ್ರಿಗೇನು ಗೊತ್ತಿತ್ತನ? ಇಲ್ಲ. ಆ ಪ್ರಧಾನಮಂತ್ರಿ ಮೋದಿ ಅವರಾಗಿರ್ತಕ್ಕಂತ ಪ್ರಧಾನಮಂತ್ರಿ ಆಗ್ತಾರ ಮೊದಲೇ ಗೊತ್ತಿತ್ತು. ಬಂದ್ರೆ ಅವ್ರು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ಚಾ ಮಾಡ್ತಿದ್ದಿಲ್ಲ. ಬಯಸಲಾರದೇ ಬರೋದು ವಿಕಲ್ಪ. ಬಯಸ್ಕೊಂಡು ನಾವು ಮನದಾಗ ವಿಚಾರ ಮಾಡ್ಕೊಂಡು ದೇವ್ರಿಗೆ ಏನು ಬೇಡ್ಕೋತಿಲ್ಲ ಅದು ನಮ್ದು ಸಂಕಲ್ಪ. ನಾ ಹೇಗಾದ್ರೂ ಮುಂದೆ ಪ್ರಧಾನಮಂತ್ರಿ ಆತನ ಸೋಮ ಅಗಿದ ಚೈನಿ ಮಾಡ್ಕೋತಿರ್ತಿದ್ದ ಅವ್ಯಾಕು ಯೋಚನೆ ಮಾಡ್ತಿದ್ದ. ಹೌದಾ? ನಾ ಸಂಕಲ್ಪ ವಿಕಲ್ಪದ ಮೊದಲು ಅರ್ಥ ಗೊತ್ತಾಗ್ಬೇಕು, ನಂತರ ನಾವು ಪ್ರತಿಪಾದನೆ ಮಾಡ್ಲಾಕ್ ಬರ್ತದ. ಹೌದಿಲ್ಲ? ಇನ್ನೊಂದು ಮಾತಾಡೋರು ಏನ್ರಿಪ್ಪ, ನಾವೊಂದು ಎರಡು ವಿಷಯವನ್ನ ಅವ್ರಿಗೆ ಫೇಲ್ ಮಾಡಿದ್ದು ಏನಂತೇಳಿ ಏನ್ರಿಪ್ಪ, ಸಂಕಲ್ಪ ನೀವು ಕಳವಿನಾರ್ನಲ್ಲಿ ಅವ್ರ ಸಂಕಲ್ಪ ಮಾಡಿ ಹೆಟ್ಟಾಗಿರ್ತ ಕೂಸ ಗರ್ಭಪಾತ ಆಗುತ್ತೆ ಅಲ್ಲಿಯೂ ಆಗಲಿಲ್ಲ. ಆಗಲಿಲ್ಲ. ಸೋಲಿಗಿತ್ತು ಸುಬ್ಬ ನಡವಣ ಅವನ ಕಳಿಸಿದ್ರು ಅಲ್ಲಿಯೂ ಆಗಲಿಲ್ಲ. ಆಗಲಿಲ್ಲ. ಏನೋ ಮಾಡಿದ್ರು ಕೂಡ ನಿಮ್ಮ ಸಂಕಲ್ಪ ಫೇಲ್ ಆಯ್ತು ಅಂತ ಮಾತಾಡಿದೆ. ರೆಡ್ಡಿ ಸಾಹೇಬ್ ಹೇಳಿದ್ರೆ ಆರಾಯಣ ಕಳಿಸಿದ್ರೆ ಹಳ್ಳಿ ಆಗಲಿಲ್ಲ. ಅವ್ರ ಏನ್ ಹೇಳ್ತಾರೆ ಗೊತ್ತನು? ನೀವು ವಿಕಲ್ಪ ಆಗಿತ್ತಂದ್ರ ಬೀರದೇವ್ರನ್ನ ಯಾಕೆ ಕೊಲ್ಲಾಕ ಆಗಲಿಲ್ಲ ಅಂತ ಯಾನು ಮಾತಾಡ್ತೀಯನ್ನ? ಹೌದಾ? ವಿಷಯ ಎಲ್ಲಿ ಎಲ್ಲಿ ಹುಲಿ ಜಯಂತಿ ಎಲ್ಲಿ? ಇಲ್ಲ, ಬೇರೆದವ್ರು ಕೊಲ್ಲೋ ವಿಷಯ ಮಾತಾಡ್ಲಕತ್ತಿಲ್ಲ ಇಲ್ಲಿ. ಅವೆಲ್ಲ ಕೊಲ್ತಂತ ಸಂಕಲ್ಪ ಮಾಡ್ಕೊಂಡ ಕಳವಿನ ಅರ್ಲಿಲ್ಲ. ಮನದಾನ ಮಾತು ಯಾಕೆ ಯಶಸ್ವಿ ಆಗ್ಲಿಲ್ಲ? ಮನದಾನ ಮಾತು ಯಶಸ್ವಿ ಆಗ್ಲಿಲ್ಲ, ಸಂಕಲ್ಪ ಮಾಡ್ಕೊಂಡಿದ್ದವ್ ನಾರಾಯಣ ಗೌಡ ಅದು ಆಗ್ಲಿಲ್ಲ. ತನ್ನಿಂತ ಯಾಕೆ ಸಂಕಲ್ಪ ನಿಮ್ದು ಆಗ್ಲಿಲ್ಲ, ಅಲ್ಲಿ ಫೇಲ್ ಆಯ್ತು. ಹೌದು. ಮುಂದೆ ಅಕ್ಕ ಮಹಿಳೆ ಏನು ಹಾಡ ಕೈಕೊತ್ತ ಹೋಗಿದ್ರ? ಹೌದು. ಅಲ್ಲಿ ಕೂಸು ಸಿಗುತ್ತೇನ ಗೊತ್ತಿತ್ತನ? ಇಲ್ಲ. ಇಲ್ಲ, ಬಯಸಲಾರದೇ ಬರುದು. ಬಯಸಲಾರದೆ ಮುಂದ್ ಬೀರಂದ್ರೆ ಆ ಮಾಯಕ್ಕನ ಕೈ ಸಿಕ್ಕ ವಿಕಲ್ಪ. ಇದು ಇದು ವಿಕಲ್ಪ. ಬಯಸಲಾರದೆ ಬಂದದ್ದು ವಿಕಲ್ಪ. ಬಯಸ್ಕೊಂಡು ನಾವು ವಿಚಾರ ಮಾಡ್ಕೊಂಡು ಏನ ನಾವು ಕರ್ಕೊತ್ ನಮ್ ಬೇಕ ಬೇಕಲ್ಲ ಅದ ಕನಸು ನನಸದ್ದು ಸಂಕಲ್ಪ. ಸಂಕಲ್ಪ ಇಷ್ಟ ವಿಷಯ. ನಾ ಅದಕ್ಕ ನಾ ಮಾತ ಹೇಳಿದ್ದೆ ಪೈಲದಲ್ಲಿ, ಅದು ಮಾಯಕ್ಕಗ ವಿಕಲ್ಪದಿಂದ ಇಲ್ಲಿ ಬೀರದೇವ್ರು ಸಿಕ್ಕಾತೆ ಮಾತ ಹೇಳಿನಿ. ಅಟ್ಟರದಾಗ ಉತ್ತರ ಅನ್ನ ಗೊತ್ತಾಗತ್ತೆ ತಿಳ್ಕೊಂಡು ಅದೇನು ವಿಚಾರ ಮಾಡಲಿಲ್ಲ ಅನ್ನ ಬೇರೆನೇ ಮಾತಾಡ್ಲಕತ್ತಾರ. ಹೌದೌದು. ಯಾಕೆ ನಿಮ್ ವಿಷಯ ವಿಕಲ್ಪ ಫೇಲ್ ಆಯ್ತಿಲ್ಲ ಕೇಳ್ತಾರ? ಏರ್ಲಿ, ನಮ್ಮ ಅಣ್ಣ ಹೆಬ್ಬಟ್ ಕಂಪನಿ ಅದ. ನೀವು ಹಿಂಗ ನೀವು BA BEd ಕಲ್ತೀನಿ ಅಂತ ಮಾತಾಡ್ಬೇಡ್ರಿ. ಆದ್ರೆ ನಿಮ್ ಕೈ ಹೆಚ್ಚು ಸಾಲಿ ನಾ ಕಲ್ತೀನಿ. ಎಟ್ ಕಲ್ತಿ? ಮ್ಯಾಟ್ರಿಕ್ ಮುಗಿಸಿ ಮೋಟರ್ ನೀರ್ ಹಾಕಕತ್ತೀನಿ. MBBS ಮುಗಿಸಿ ಮೆಕ್ಯಾನಿಕ್ ಕಲ್ತೀನಿ. ಬಹಳ ಚೆನ್ನಾಗಿ ಕಲ್ತಿಲ್ಲ ನೀನು? ಹೌದೌದು. ಇರ್ಲಿ, ಅದಕ್ಕಾಗಿ ಅದು ವಿಕಲ್ಪ ಅನ್ನೋದು ಬಹಳ ಶ್ರೇಷ್ಠತಿ. ಅದು ಹೆಂಗ್ರಿಪ್ಪ ಯಾರು ಶ್ರೇಷ್ಠತಿ? ಎಲ್ಲಾ ವಿಷಯ ನಾನು ಹಾಲು ಮತ್ತದ ವಿಷಯ ನಮ್ಮ ಹುಲಜಂತಿ ಗ್ರಾಮದವ್ರಿಗೆ ಎಲ್ಲರಿಗೂ ಕೂಡಿದ ಮಾತ. ಅದು ಹೆಂಗ್ರಿಪ್ಪ ಹ್ಯಾಂಗ ಮಾತಿಗೆ? ಆದ್ರೆ ಅಲ್ಲೇ ಮಾತುಗಳ ವಿಕಲ್ಪದ ಅಲ್ಲೇ ಹಳಸಾಡಿ ಮಾತಾಡೋದೈತೆ ಅಷ್ಟೇ. ಹೆಂಗ್ರಿಪ್ಪ ಅದು ಪಾನ ತಿರುವುದು? ಆ ಪಾನ ಅಟ್ಟಿ ತಿರುವುದೈತಿ. ಅದು ನನ್ನಪ್ಪ ಬೇರೆದವ್ರು ವಿಜಯಪುರ ಜಿಲ್ಲೆ ಶಿರಾಡೋನ ಮಠದಾಗ ಬೇರೆದ ಲಿಂಗ ಬೇರೆಂದ್ರೆ ಸೇವಾ ಮಾಡ್ತಿದ್ದ ಮುತ್ಯಮಾಲಪ್ಪ. ಹೆಂಗ ಮಾಡ್ತಿದ್ದ? ಗುರವೇಗ ತಿಕ್ಕ ತೇಡ ಮಣ್ಣು ಬೇರೆ ತಗೊಂಡು ಗುರುವಿನದನ್ನು ಹಗರ ಮಾಡಿ ಹಗರ ಮಾಡಿ ಹರನಿಗೆ ಬರುತ್ತಿದ್ದ, ಶಿವನ ಶಿವನಿಗೆ ಬರುತ್ತಿದ್ದ, ನಾಲ್ಕು
ದಿಕ್ಕಿಗೆ ಬೆಳ್ತಿದ್ದ, ಎಂಟು ಕೋಣೆಗೆ ಬೆಳ್ತಿದ್ದ, ದುಪಾರ್ತಿ ಮಾಲಪ್ಪ ಮ್ಯಾಲ ಮೇಘರಾಜಗ ಬೆಳ್ತಿದ್ದ, ಗದ್ದಿಗೆ ಮೇಲೆ ಕುಂತ ಗುರು ಬೀರಪ್ಪಗೆ ಬೆಳ್ತಿದ್ದ ಮಾಲಪ್ಪ, ತಳದ ಭೂಮಿ ತಾಯಿ ಬೆಳ್ತಿದ್ದ, ಬೀರಣ್ಣ ದೇವರಿಗೆ ದುಪಾರ್ತಿ ಎದ್ದು ಪಂಚಾರ್ತಿ ಹೊಡೆದು ಬೆಳಗುವಂತ ಸಂದರ್ಭ ಹೋಮದ ಹೋಗಿ ಮ್ಯಾಲ ಕೈಲಾಸಕ್ಕೆ ಹೋಗಿ ಮುಟ್ತಿ. ಹೌದಿಲ್ಲ, ಆ ಕೈಲಾಸಕ್ಕೆ ಹೋಗತ್ತೆ ಅನ್ನೋದು ಮಾಲಪ್ಪ ಏನು ಗೊತ್ತಿತ್ತನ? ಇಲ್ಲ ಇಲ್ಲ, ಸೋಮಶೇವ ಮಾಡಕತ್ತಿದ್ದ. ಆ ಸಂದರ್ಭ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡ್ತಿದ್ರು. ಹೌದೌದು, ಪಾರ್ವತನಲ್ಲಿ ಪರಮಾತ್ಮನ ಕೇಳು ಏನಂತೇಳಿ, ಹತ್ತಿದೇವಾ ಹತ್ತಿದೇವಾ, ಭರತ ಮಂಡಲದಿಂದ ಹೋಮದವಾಗಿ ಮ್ಯಾಲ ಕೈಲಾಸಕ್ಕೆ ಬಂದು ಮುಟ್ಟೇವೆ. ಹೌದೌದು, ಇಂಥ ಭಕ್ತಿವನ್ನ ಯಾರಾದ್ರಿ ನೋಡಿ ಬರ್ರು ನಡೀರಿ ಅತ್ತಿ ಅಂದಾಗ, ಅವಾಗ ಪಾರ್ವತಿ ಪರಮಾತ್ಮ ಕುಡ್ಕೊಂಡು ಮುಪ್ಪನ ಮುದುಕನ ವೇಷದಾಗ ಬಂದು ಇಳ್ಕೊಂಡ್ರು. ಎಲ್ಲಿ? ವಿಜಯಪುರ ಜಿಲ್ಲಾ ಚಡಚನ ತಾಲೂಕು ಶಿರಾಡೋನ ಕಾತರ ಕಂಟಿಗೆ ಬಂದು ಇಳ್ಕೊಂಡ್ರು. ತಮ್ಮ ಪಾರ್ವತ ದೇವಿ ಲಮಾನ ವೇಷ ತೊಟ್ಟಿದ್ಲು, ಪರಮಾತ್ಮ ಮುಪ್ಪನ ಮುದುಕಾಗಿದ್ದ, ಕೀವ ಹುಣ್ಣ ರಕ್ತ ಕೆಟ್ಟ ದುರ್ಗಂಧ ವಾಸನೆ ಆರ್ತಿತ್ತು, ಅಂತ ರೂಪದಾಗ ಬಂದು ಇಳ್ಕೊಂಡ್ರು. ಕಣ್ಣಾಗ ಪಿತ್ತು ಬರ್ತಿತ್ತು ಬರ್ತಿತ್ತು. ಶಿವ ಪಾರ್ವತಿಯವರು ಮಾಳಪ್ಪ ನನ್ನ ಭಕ್ತಿಗೆ ಬರ್ತಾನೋ, ಶಿವಪಾರ್ವತಿ ಬರ್ತಾರಂತ ಅವಾಗ ಏನಾದ್ರು ಸಂಕಲ್ಪ ಮಾಡ್ಕೊಂಡಿದ್ದಾನ? ಎತ್ತನ ಇಲ್ಲ ಇಲ್ಲ, ಸಂಕಲ್ಪ ತನ್ನಿಂದ ತಾನೇ, ಅವನ ಭಕ್ತಿಗೆ ಮೆಚ್ಚಿ ತನ್ನಿಂದ ತಾನೇ ಬಂದಾರ ಅವರು. ಇದು ವಿಕಲ್ಪ, ವಿಕಲ್ಪ ಇದಕ್ಕೆ ಎಂತದಕ್ಕೆ ವಿಕಲ್ಪ ಅಂತಾರಣ. ಮುಂದೇನಾಯ್ತು? ಬಂದ್ರೆ ಏನ್ ಮಾಡ್ಯಾರು? ಆತರ ಕಂಟಿಗೆ ವಿಜಯಪುರ ಜಿಲ್ಲಾ ಚರ್ಚನ ತಾಲೂಕು ಶಿರಾಡೋನ ಮಠದಾಗ ಭಕ್ತರು ಡೊಳ್ಳ ಕಟ್ಟಿ ಕಟ್ಟಿ ಕುಡಿತಿದ್ರು. ಹೌದೌದು, ಆ ಸಂದರ್ಭದಾಗ ಏನಾಯ್ತ್ರಿಪ್ಪ, ಕಟ್ಟ ದುರ್ಗಂಧ ವಾಸ ಬರ್ತಿತ್ತು. ಹೌದು, ಆ ದುರ್ಗಂಧ ವಾಸ ಬರುವಂತ ಸಂದರ್ಭದಾಗ ಅದನ್ನ ನೋಡಿ, ಅದನ್ನ ನೋಡಿ ಡೊಳ್ಳ ಬಿಚ್ಚಿ ಭಕ್ತರು ತಮ್ಮ ಮನೆ ಹೋದ್ರು, ಅಲ್ಲೇ ಇಟ್ಟು ಅಲ್ಲೇ ಇಟ್ಟು. ಅವಾಗ ಮಾಲಪ್ಪ ಇದು ಎಲ್ಲಿಂದ ಕೆಟ್ಟ ವಾಸ ಬರತ್ತ ಹೋಗಿ ನೋಡ್ತಾನ. ಕಾತರ ಕಂಟಿ ಶಿವಪಾರ್ವತಿ ಬಂದ್ ಇಳ್ಕೊಂಡಿದ್ರು. ಮಾಲಪ್ಪ ಕೂಡ ಹಿಡ್ದ ಮಾಲಪ್ಪ ಅಂದ್ರೆ ಅಂತ ಒಂದೊಟ್ಟ ಕಣ್ಣು ಕಳಿಸ ಮನಸ್ಸೊಳಗೆ ಮತ್ತೆ ಮುಂದೆ ಆಗೋ ಹೋಗೋ ಭವಿಷ್ಯ ಇರ್ತದೆ ನನ್ನಪ್ಪ ಶುದ್ಧ ಮಾಲಿಂಗರಾಯ. ಸಾಕ್ಷಾತ್ ಶಿವಪಾರ್ವತಿ ಅದಾರ ಅಂತ ತಿಳ್ಕೊಂಡು ಕೂನ ಹಿಡ್ದ. ಮಾಲಪ್ಪ ಪರಮಾತ್ಮನ ಕೈ ಹಿಡ್ದ, ಕೈ ಕಿತ್ ಬತ್ತು, ಕಾಲು ಹಿಡ್ದ ಕಾಲು ಕಿತ್ ಬತ್ತು, ಮುಂಡು ಹಿಡ್ದ ಮುಂಡು ಕಿತ್ ಬತ್ತು, ರುಂಡು ಹಿಡ್ದ ರುಂಡು ಕಿತ್ ಬತ್ತು, ಎಲ್ಲ ಕಿತ್ ಬಂದು ಕಂಬಳಿ ಜಾಡಿಸಿದ, ಕಂಬಳಿ ಮಟ್ಟಿ ಮಾಡಿ ಪರಮಾತ್ಮನ ಹೆಗಲಿ ಹೆಡಕಿ ಹಾಕೊಂಡ, ಪಾರ್ವತಿ ದೇವನ ಹೆಡಕಿನ ಮೇಲೆ ಕುಣಿಸ್ಕೊಂಡ, ತಂದು ಶಿರಾಡನ ಹಳ್ಳಕ್ಕೆ ತಂದ. ಮಾಲಪ್ಪ ಒಂದೊಂದು ಪರಮಾತ್ಮನ ಅವಯವ ಎಲ್ಲ ತಿಕ್ 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 ತೊಳೆದು ಜೋಡಿಸಿ ಮ್ಯಾಲ ಕುಂದಿರ್ತಾನ ಪರಮಾತ್ಮನ. ಮ್ಯಾಲ ಇಡ್ತಾನ ಪಾರ್ವತಿ ದೇವನ ಜಳಕ ಮಾಡಿ ಮ್ಯಾಲ ಕುಂದಿರ್ಸ್ಕೊಡ. ಮತ್ತು ಏನಾಯ್ತು? ಏನಾಯ್ತು? ಕೇವ ಉಣ್ಣ ರಕ್ತಾಗಿ ಏನು ಸೋರ್ತಿತ್ತ? ಮತ್ತು ಸೋರ್ತಕ್ಕಂತ ಶರೀರ ಕಡಿಮೆ ಆಗ್ಲಿಲ್ಲ, ಮತ್ತು ಹಳ್ಳು ತುಂಬಾ ಹರಿಲಾಕತ್ತಿ. ಪರಮಾತ್ಮ ಶರೀರ ಮತ್ತು ಸೋರದು. ಅವಾಗ ಮಾಲಪ್ಪ ವಿಚಾರ ಮಾಡ್ತಾನ, ಹಿಂಗಾದ್ರೆ ಇದ ಆ ನಿಲ್ಲುದಿಲ್ಲ ತಿಳ್ಕೊಂಡು ಬೀರ್ಯವ್ರ ನೆನಕೊಂಡ ಬಂಡಾರ ಹೊಡೆದ. ಪರಮಾತ್ಮನ ಕೀವ ಉಣ್ಣ ರಕ್ತ ಶರೀರಕ್ಕೆ ಬಂಡಾರ ಹೊಡೆದ ಚರ 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 ನಾಲಿಗೆ ಹಚ್ಚಿ ನೆಕ್ಲಕ್ ಶುರು ಮಾಡಿದ ಮಾಲಪ್ಪ. ಮಾಲಪ್ಪ ಹೆಂಗೆ ಅಂದ್ರೆ ನೆಕ್ಕೋತ ಬರ್ತಾನೋ ಹಂಗಂಗ ಪರಮಾತ್ಮನ ಶರೀರ ವಜ್ರದ ಕಾಯ್ದಂತೆ ಕಾಣಲಕತ್ತಿ. ಹೌದೌದು, ಅವಾಗ ಮಾಲಪ್ಪ ಬೀರದೇವ್ರ ಮಟ್ಟದಾಗ ತಮ್ಮ ಎಡಕ ಬಡಕ ಕುಂದಿರ್ಸ್ತಾನ ಶಿವಪಾರ್ವತಿಯರನ್ನ. ಹೌದೌದು, ಕುಂದಿರ್ಸಿದ ಕೂಡಲೇ ಸಿಟ್ಟಿನ ದೇವರು ಸಿಡಿಯಾಣ ದೇವ್ರ ನನ್ನಪ್ಪ ಶುದ್ಧ ಬೀರನ್ನ ಸಿಟ್ಟಿಲೆ ಸಿಟ್ಟಿಲ ಕಣ್ಣ ಕಸಿದ ಮಾಲಪ್ಪಗೆ ಮಾತು ಕೇಳ್ತಿದ್ದ. ಏನಂತಾರೆ? ಮಾಲಪ್ಪ ಅಂತ ದುರ್ಗಂಧ ವಾಸ ತಂದಿಟ್ಟು ಇಟ್ಟ ನನ್ನ ಮಟ್ಟದಾಗ ನಿತ್ತು ಸೇವಾ ಮಾಡ್ತಿದ್ದೆ. ಇನ್ನು ನನ್ನ ಮಟ್ಟಕ್ಕೆ ಬರಬೇಡ, ನನ್ನ ಮಟ್ಟದಾಗ ಕಾಲಡಿ ಬರ, ನನ್ನ ಮಟ್ಟ ಬಿಟ್ಟು ಹೊರ ಹೋಗನ್ ನೀವು ಬೀರದೇವ್ರ ಮಾಲಪ್ಪಗ. ಅವಾಗ ಮಾಲಪ್ಪ ಕೈ ಜೋಡಿಸಿ ಬೀರನ್ನ ಕೇಳ್ತಾನೆ, ಏನತ್ತೇಳಿ? ಯಪ್ಪ ಗುರುವೆ, ನನಗ ಮಟ್ಟ ಬಿಟ್ಟು ಹೊರ ಹೋಗನ್ನಕತ್ರ ಅಂತದ ತಪ್ಪು ನನ್ನಿಂದ ಏನಾಗ್ಯದ? ಹೌದೌದು, ಸವಿಲಾದಂತ ಸುಸುಮಾಗ ಬೇಕ ತಿಳ್ಕೊಂಡು ಗೋಡಗೆರೆ ಗುಡದ ಕೂತ 12 ವರ್ಷನ ತಪ ಮಾಡಿದಿ. ಹೌದು, ಪಾತಾಳದ ಪರಮ ಬೋಧನೆ ಮಾಡಿದಿ, ಮೋಸ ಪಿಂಡ ಹೋಗಿ ಮಂತ್ರದ ಪಿಂಡ ಮಾಡಿದಿ. ಹೌದು, ನನ್ನ ಮಟ್ಟಕ್ಕೆ ಬರಬೇಡ, ಅಂದ್ರೆ ನಾ ಏನ ತಪ್ಪು ಮಾಡಿ ಒಬ್ಬ ಅಂತ ಹೇಳೋ ಗುರುನ ತದ ಕೈ ಜೋಡಿಸಿ ಮಾಲಪ್ಪ ಬೀರನ್ನ ಕೈ ಜೋಡಿಸಿ ಕೇಳ್ತಾನ, ಏನ್ ಹೇಳೋದು ಬೀರಣ್ಣ? ಅವಾಗ ಬೀರಪ್ಪ ಹೇಳ್ತಾನ, ಏನ್ ಹೇಳಿದ್ರಿಪ್ಪ? ಕೇವ ಉಣ್ಣ ರಕ್ತ ಆಗಲಿ ಸೋರ್ತಕ್ಕಂತ ಶರೀರ ನೆಕ್ಕಿದ ಮೊದಲು ಶರೀರ ತೊಳ್ಕೊಂಡ್ಬರ ಹೋದವ ಹೊಟ್ಟೆ ಹೊಲಸು ತೊಳ್ಕೊಂಡ ಮೊದಲ. ಅವಾಗ ಮಾಳಿಗರಾಯ ಬೀರದೇವ್ರ ಗದ್ದಿಗೆ ನೋಡ್ತಾನ, ಗದ್ದಿಗೆಯೊಳಗ ಜೋಡ ಅಲಗ ಕಾಣಲಕತ್ತಿ. ಗದ್ದಿಗೆ ಮೇಲ? ಗದ್ದಿಗೆ ಮೇಲ. ಹೌದು, ಆ ಅಲಗತ್ವನ ಮಾಲಪ್ಪ ಹೊಟ್ಟೆ ಹೊಡಕೊತಾನ ಬೀರನ್ನ ಮುಂದೆ ಅಲಗದ ಆಟ ಆಡಕತ್ತ ಬಂದುಗಳೇ. ಅಲಗದ ಆಟ ಆಡಕತ್ತ? ಅಲಗದ ಆಟ ಆಡ್ತಿದ್ದ ಆಡ್ತಿದ್ದ ಹೊಟ್ಟೆ ಅನ್ನಕ್ಕ ಮುಂಗೈ ಸುತ್ತ ಅಲಗ ಆಡ್ತಿದ್ದ. ಹೌದು, ಆಡುವಂತ ಸಂದರ್ಭ ಹೊಟ್ಟೆ ಹೊಡೆದಿತ್ತು, ಮ್ಯಾಲೆ ಹೊಟ್ಟೆ ಮ್ಯಾಲೆ ಆಗಿತ್ತು, ಕೆಳಗಿನ ಹೊಟ್ಟೆ ಕೆಳಗೆ ಆಗುತ್ತಿತ್ತು. ಒಳಗೆ ನೋಡಿದ್ರ? ಒಳಗೆ ನೋಡ್ರ ಮಾಲಪ್ಪನ ಹೊಟ್ಟೆ ತಳ 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 ಹೊಳೆತಿತ್ತು. ಇದನ್ನೆಲ್ಲ ಕುತ್ತು ಬೀರದೇವ್ರ ಗದ್ದಿಗೆ ಮೇಲೆ ಕುಂತು ನೋಡಿ ಗಡ 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 ನಡಂತಿದ್ದ. ಹೌದಾ? ಅವಾಗ ಲಾಸ್ಟ್ ಕೊನೆಯದಾಗಿ ಒಂದು ಅಲ್ಲ ಹೊಡ್ಕೊತಾನ ಮಾಲಪ್ಪ, ಹೊಡ್ಕೊಂಡ ಹೊಟ್ಟೆ ಅಲ್ಲಗ ಬೆನ್ನಾಗ ಪಾರಾಯ್ತು. ಅದು ಮುಂಜಾನೆ ಸಂದರ್ಭದಲ್ಲಿ ಸೂರ್ಯ ಉದಯ ಆಗೋ
ಸಂದರ್ಭ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವ ಸಂದರ್ಭದಾಗ ಆಯಟ್ಟನು ಸೂರ್ಯ ಬರುವಾಯಿತು ಚೆನ್ನಾಗಿಂದ ಪಾರ್ವಾಗ ಬೇರೆ ದೇವರ ಗದ್ದಿಗೆ ಮೇಲೆ ಬೆಳಕು ಬೆಳಕತ್ತು ಸೂರ್ಯನ ಕಿರಣಗಳ ಹೌದಾ ಅವಾಗ ಪಾರ್ವತಿ ದೇವಿ ಪರಮಾತ್ಮ ಅಲ್ಲೇ ನಿಂತಿದ್ರು ಅವಾಗ ಪರಮಾತ್ಮ ಪಾರ್ವತಿ ಹೇಳ್ತಾನ ಪರಮಾತ್ಮಗ ಏನಂತಾಳೆ ಕರುಣೆಯಲ್ಲ ಕರ್ಣವಂತ ನನ್ನ ಮಾಲಗರಾಯ ನನ್ನ ಮಗನ ಮಾಲಗರ ಹೊಟ್ಟಾನಕ್ಕ ಒತ್ತಗ್ರೆ ಮುಂಬೈ ಸುತ್ತ ಅಲಗದ ಆಟ ಆಡಕತ್ತಾನ ಎತ್ತು ಕಂದನು ಕೈ ಹಿಡಿಯುತ್ತೆ ಪಾರ್ವತಿ ದೇವಿ ಪರಮಾತ್ಮಗ ಮಾತಾಡಲು ಅರುವಾಗಿ ಪರಮಾತ್ಮ ಅವಾಗ ಮಾಳಪ್ಪ ಧನ್ಯ ಧನ್ಯ ಮಾಳಪ್ಪ ನಿನ್ನ ಭಕ್ತಿಗೆ ಮೆಚ್ಚ ಕೈಲಾಸದಿಂದ ಮರ್ತೆ ಮಾಡ್ಲಕ್ಕೆ ಬಂದಿನಿ ಏನು ಬೇಡ್ತಿ ಬೇಡ ಓ ಮಾಳಪ್ಪ ಬೇಡಿದು ಕೊಟ್ಟು ಹೋಗ್ತೀನಿ ನನ್ನವ ಇಲ್ಲಿ ಮಾಳಪ್ಪಗ ಪರಮಾತ್ಮ ಬರ್ತಾನ ಕೂಣಿತನ ಇಲ್ಲ ಇಲ್ಲ ಅವಾಗ ಮಾಳಪ್ಪ ಕೇಳ್ತಾನ ಏನಂತೇಳಿ ಯಪ್ಪ ನನಗ ಬರ್ತಾನೆ ನೀನಲ್ಲ ಭಕ್ತರು ಸಿರ್ತಾನೆ ಇರ್ಲಿ ವರ್ಷಕ್ಕೂ ನರಸು ಯಾಕೆ ಇವತ್ತು ನನ್ನ ನಿನ್ನ ಮುಂದೆ ಅಲ್ಲಗಾಡುವಂತ ಸಂದರ್ಭದಾಗ ನನ್ನ ಹೊಟ್ಟಿಗೆ ಅಲ್ಲ ಹತ್ತದ ರಕ್ತ ಬರ್ಲಾಕತ್ತದ ನಾಳೆ ಕಲಿಯುಗದಾಗ ಜಡೆ ಹತ್ತು ಜಗ ತಿರುಗಡ್ತಕ್ಕಂತ ನನ್ನ ಮಕ್ಕಳಿಗೆ ನುಡಿ ಮಾಡುವಂತ ಮಕ್ಕಳಿಗೆ ಅಲ್ಲಗ ಗುಂಡ ಹತ್ತಬಾರದು ಅಲಗದ ತುದಿ ಮೇಲೆ ಸದಾ ನಿನ್ನ ವಾಸ ಇರಬೇಕು ಇಷ್ಟೇ ಸಾಕೆ ಪತ್ತೆ ಮಾಳಪ್ಪ ಕೈ ಜೋಡಿಸಿ ಪರಮಾತ್ಮನ ಕೇಳಿದ ಕೇಳಿದಾಗ ಬಂಧುಗಳು ಸದ್ಯ ಆದ್ರೂ ನನ್ನ ಮಾಳಗಿನ ಮಟ್ಟವನ್ನು ಅಲ್ಲಗಾಡುವಂತ ಹೊಟ್ಟಿಗೆ ಅಲ್ಲಗ ಹತ್ತಂಗಿಲ್ಲ ಭಂಡಾರ ಹೊಡೆದ್ರೆ ತನ್ನಿಂದ ತಾನೇ ಮಾಯ ಆಗ್ತದ ತುಳಿ ತುದಿ ಮ್ಯಾಲ ಸದಾ ಯಾಕ ಶಿವನ ಆಶೀರ್ವಾದ ಆಗ್ಯದ ಹೌದಿಲ್ಲ ಹೌದು ಇದೆಲ್ಲ ಮಾಡ್ತಾನಂದ ಮಾಳಪ್ಪ ಗೊತ್ತಿತ್ತನ ಇಲ್ಲ ಇದು ವಿಕಲ್ಪ ವಿಕಲ್ಪ ಅವರು ಪರಮಾತ್ಮ ಹೇಳ್ತಾರೆ ಮಾಳಪ್ಪ ಮಾಳಣ್ಣ ನೀ ಏನು ಆಸೆ ಮಾಡಿಲ್ಲ ಇಟ್ಟೇ ಬೇಡಿದಿ ಇಟ್ಟೇ ಬೇಡಿದಪ್ಪ ಅಂದ್ರೆ ನಿನಗೋಸ್ಕರ ಆಗಿ ಬೇಡಿಲ್ಲ ನಿನಗೋಸ್ಕರ ಏನೋ ಬೇಡಿಲ್ಲ ನಿನ್ನ ಭಕ್ತರಿಗೋಸ್ಕರ ಬೇಡಿದಿ ನಿನ್ನ ಸಂಸಾರ ನಿನ್ನ ಮಕ್ಕಳ ಬಗ್ಗೆ ಏನೇನು ಬೇಡಿಲ್ಲ ನಿನ್ನ ವೈಯಕ್ತಿಕ ವಿಷಯವಾಗಿ ಬೇಡಿಲ್ಲಪ್ಪ ಅಂದ್ರೆ ನೀ ಇದ್ದಲ್ಲದ ವರ್ಷಕ್ಕೊಂದು ಅರಸ ದೀಪಾವಳಿಗೆ ಮುಂಡಾಸದ ನೀ ಎಲ್ಲಿರ್ತಿಲ್ಲ ಅಲ್ಲೇ ತಂದು ನಿನಗೆ ಆಯ್ರೆ ಮಾಡ್ತೀನಿ ಹಿಡಿ ವಚನ ಮಾಡ್ತಾರೆ ಮಾಳಪ್ಪ ಅಂದ ಈಗಾದ್ರೂ ಮಾಳಪ್ಪಗೆ ಪರಮಾತ್ಮ ಅಂದ ಈಗಾದ್ರೂ ಕೂಡ ಸದ್ಯ ನಮ್ಮ ಮನೆ ಆಯ್ತು ನಮಗೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತ ವಿಷಯ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಮುಂಡಾಸದ ಆಯ್ರೆ ಸುತ್ತಿ ಹೋಗ್ತಾನೆ ನನ್ನಪ್ಪ ಪರಮಾತ್ಮ ಬಂದು ಮಾಳಪ್ಪನ ಶಿಖರಕ್ಕ ಇದನ್ನೆಲ್ಲ ಮಾಡಿದ್ದು ಇದು ಬಯಸಲಾರದೆ ಬರುದು ಇದು ವಿಕಲ್ಪ ಮಾಳಪ್ಪ ಗೊತ್ತಿತ್ತೇನು ನನ್ನ ಮುಂಡಾಸ ಅನ್ನೋದು ಮಾಳಪ್ಪ ಬಂದು ಬೇಡ್ಕೊಂಡನವ ಇಲ್ಲ ಇಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂತ ವರ ಅದಕ್ಕೆ ಸದ್ಯ ಇದಕ್ಕೆ ವಿಕಲ್ಪ ತರ ನಿಮ್ಮ ಸಂಕಲ್ಪ ಫೇಲ್ ಆಯ್ತು ಕೇಳ್ರಿ ಅಲ್ಲಿ ಹ್ಯಾಂಗ ಫೇಲ್ ಆಯ್ತು ಕೌರವ್ರಿ ನೂರಾರು ಮಂದಿ ಪಾಂಡವರು ಐದೇ ಜನ ಇದ್ರು ಈ ಕಡೆ ಬರ್ಲಿ ಕೌರವರು ಪಾಂಡವರು ಒಳಗೆ ಪಾಂಡವರು ಕೌರವರೊಳಗೆ ಕುರುಕ್ಷೇತ್ರ ಯುದ್ಧ ಆಗುವ ಸಂದರ್ಭ ನೂರಾರು ಮಂದಿ ಕೌರವರು ಇದ್ರು ಕೂಡ ಇವ್ರು ಹಮ್ಮೆತ್ತು ಅನ್ನತ್ತೆ ನಾ ಇವ್ರು ಐದು ಮಂದಿನ ಸೋಲಿಸ್ತೀನಿ ಅಂತಕ್ಕಂತ ಹಮ್ಮೆತ್ತು ಅದು ಸಂಕಲ್ಪ ಮಾಡ್ಕೊಂಡ್ರೆ ಇವ್ರು ಐದು ಮಂದಿ ಪಂಚ ಪಾಂಡವರು ಸೋಲಿಸ್ತೀನಿ ತಿಳ್ಕೊಂಡು ಇವ್ರಿಗೆ ಐದೇ ಮಂದಿ ನಾವು ನೂರಾ ಒಂದು ಮಂದಿ ಇವ್ರಿಗೆ ಕೂತು ನೀರು ಕೆಡುತ್ತಿರೋ ಗೊತ್ತಿತ್ತವ್ರಿಗೆ ಅಂದ್ರ ಕರೆ ಅಂದ್ರು ಆದ್ರೆ ಸಂಕಲ್ಪ ಮಾಡ್ಕೊಂಡಿದ್ ಯಾಕೆ ನಿಮ್ಗೆ ಆಗ್ಲಿಲ್ಲ ಇವ್ರಿಗೆ ಐದು ಮಂದಿ ಪಂಚ ಪಾಂಡ ಲಾಸ್ಟ್ಗೆ ನೂರಾ ಒಂದು ಮಂದಿ ಸಂಹಾರ ಆದ್ರು ಯಾಕೆ ಸೋಲಿಸ್ಲಿಲ್ಲ ಐದು ಮಂದಿ ಪಂಚ ಪಾಂಡ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯಶಾಲಿ ಆದ್ರು ನಿಮ್ದು ಯಾಕೆ ಸಂಕಲ್ಪ ಇಲ್ಲಿ ಫೇಲ್ ಆಯ್ತು ಎದಿ ಶೆಟ್ಟಿಸಿ ಬಂದಿದ್ರಿ ಯಾಕೆ ನೆಲಕ್ ಬಿದ್ರಿ ಯಾಕೆ ನೆಲಕ್ ಬಿದ್ರೆ ನೂರಾ ಒಂದು ಮಂದಿ ಕೌರವರು ಹೌದು ಅದೇ ಸಂದರ್ಭ ದುರ್ರಾಜನ ಹೇಳ ಏನಂತಾರೆ ದುಶ್ಯಾಸನ ಹೇಳದೇನಂತಾರೆ ಏನಂತಾರೆ ದ್ರೌಪದಿ ಸಿರಿ ಸೆಳಿಬೇಕಂತ ಮಾನಭಂಗ ಮಾಡಬೇಕಂತ ಸಂಕಲ್ಪ ಮಾಡಿದ್ದು ಯಾರೋ ಯಾರು ದುರ್ಯೋಧನ ಮಾಡಿದ್ದು ದುಶ್ಯಾಸನ ಸಿರಿ ಸೆಳಿತಿದ್ದ ಸಿರಿ ಸೆಳಿಸಿದ ನೀವು ಸಂಕಲ್ಪ ಮಾಡೋ ಸಂದರ್ಭ ಸಿರಿ ಸೆಳೆದೇ ಸೆಳಿತಿದ್ದ ದ್ರೌಪದಿ ಸೆಳೆದೇ ಸೆಳಿತಿದ್ದ ಹೆಣ್ಮಗಳ ಸೀರೆ ಕಳಿತಿದ್ದ ಕಳಿತಿದ್ದ ಮಾನಭಂಗ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡ್ರಿ ಅವ್ರು ಕೌರವರು ಆದ್ರೆ ಯಾಕೆ ಸೀರೆ ಕಳೆದಾಗಲಿಲ್ಲ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದ ಅಕ್ಷಯ ಸೀರೆವನ್ನು ಬಿಟ್ಟ ಅದು ಈ ದ್ರೌಪದಿ ಮಾನ ಹಂಗೆ ಉಳಿತಿ ನೀವು ಸಂಕಲ್ಪ ಮಾಡ್ಕೊಂಡಿದ್ದೀ ಇಲ್ಲಿ ಯಾಕಪ್ಪ ಮಾನ ಕಳ್ಯಾಕ ಆಗ್ಲಿಲ್ಲ ಸೀರೆ ಅಟ್ಟ ಕಳೆದ್ರದು ಕಳೆದಾಗಲಿಲ್ಲ ಹೆಂಗ ಜಗ್ತಿದ್ಲ ದುಶ್ಯಾಸನ ಹಂಗ ಕುರುಕ್ಷೇತ್ರ ಯುದ್ಧದಲ್ಲಿ ಇರತಕ್ಕಂತ ಸನ್ನಿವೇಶ ಒಂದು ಚಿತ್ರಗಳನ್ನ ಹೆಂಗೆ ಬರ್ತಿದ್ದು ಅದು ಚಿತ್ರಗಳು ಹೆಂಗೆ ಬರ್ತಿದ್ದು ಹೌದಿಲ್ಲ ಇನ್ನಿಮ್ ಸಂಕಲ್ಪ ಇಲ್ಲಿ ಫೇಲ್ ಆಯ್ತು ಹಂಗ ನನ್ನ ವಿಕಲ್ಪ ಫೇಲ್ ಮಾಡಿ ಸಂಕಲ್ಪ ಬೆಳೆಸ್ರಿ ಒಂದು ವಿಕಲ್ಪ ಹಂಗ ಸಂಕಲ್ಪ ಅನ್ನೋದು ಫೇಲ್ ಮಾಡಿ ನಾ ವಿಕಲ್ಪ ಬೆಳೆಸಲಾಕತ್ತಿಲ್ಲ ಹಂಗ ಹಂಗ ನನ್ನ ವಿಕಲ್ಪ ಫೇಲ್ ಮಾಡಿ ಸಂಕಲ್ಪ ಬೆಳೆಸ್ರಿ ಒಂದ್ ಈ ಉದಾಹರಣೆ ಕೊಟ್ಟು ಫೇಲ್ ಮಾಡಿ ಆ ಉದಾಹರಣೆ ಬೆಳೆಸು ಹೌದಿಲ್ಲ ಇರ್ಲಿ ಅಣ್ಣನ ಬಳಗದವರು ಯಾಕಪ್ಪ ಅಂದ್ರೆ ಇರ್ಲಿ ಅದನ್ನು ದೇವಣ್ಣಗೌಡನ ವಿಷಯ ಮಾತಾಡಕತ್ತಾರ ಯಾಕಂದ್ರ ನನ್ನಪ್ಪ ಲಿಂಗ ಬಿರಾನ್ ದೇವರತ್ತಲ್ಲಿ ಹೋಗಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾನೂರು ಮಠದ ಕರೆಸಿದ್ದ ಮಠದಾಗ ಲಿಂಗ ಬಿರಾನ್ ದೇವರತ್ತಲ್ಲಿ ಕರೆಸಿದ್ದೆ ಹೋಗಿ ಡಂಕ ನಾಡ ದೇವಣ್ಣಗೌಡ ಏನ್ ಮಾಡಿದ ಏನ್ ಮಾಡಿದ ಬಡತನ ಬಂದಿತ್ತು ಹೌದಿಲ್ಲ ಹೋಗಿ ಸಿರಿತನ ಪಡ್ಕೊಂಡ ಸಿರಿತನ ಪಡ್ಕೊಂಡ ಅವ್ ಸಂಕಲ್ಪ ಮಾಡಿ ಬಿರನ್ನ ಕಡೆ ಪಡ್ಕೊಂಡ ಆ
ಸಂಕಲ್ಪ ಮಾಡಿದ್ದು ಯಾಕೆ ನಿಮಗೆ ಪಡ್ಕೊಂಡಿದ್ದು ಉಳಿಲಿಲ್ಲ ಮುಂದೆ ಹಳ್ಳಿ ಸರ್ವನಾಶ ಆಯ್ತು ಮತ್ತೆ ಯಾಕೆ ನಿಮಗೆ ಪರಿಸ್ಥಿತಿ ಹಬ್ಬ ಹಾಕ್ತನಂದ ಹಬ್ಬ ಹಾಕಿದ ಹಂಗೆ ಉಳಿತಿ ಬೀರಿದವ್ರು ಬಂದು ಕಾಡಿದ ಮತ್ತೆ ಹಳ್ಳಿ ಮೊದಲಿನ ಸ್ಥಿತಿ ಯಾವ್ದಿತ್ತ ಬರ್ತಾನ ಅದೇ ಮತ್ತೆ ತಂಬಾಕು ಸುನ್ನಿಗೆ ಬಿರಿಯಾದ ಇವ ಯಾರ ಡಂಕ ನಡೆದ ನೀವು ಸಂಕಲ್ಪ ಮಾಡ್ಕೊಂಡು ಎಲ್ಲ ಪಡ್ಕೊಂಡಿದ್ರಿ ಆದ್ರ ನಿಮ್ದು ಯಾಕೆ ಉಳಿಲಿಲ್ಲ ಆಯ್ತು ಅದಕ್ಕಾಗಿ ಮಾತುಗಳು ಹೆಂಗ್ ಬರ್ತಾವ ಸಂಕಲ್ಪ ವಿಕಲ್ಪ ಅನ್ನೋದು ಅಲ್ಲೇ ಮಾತಿನೊಳಗಿರ್ತಾವ ಅದಕ್ಕಾಗಿ ಮಾತುಗಳನ್ನ ಬಹಳ ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ ಅನ್ನಗಳು ಅವ್ರಿಗೆ ಅವ್ರು ಮಾತಾಡ್ಲಕತ್ತಾರ ನನಗೆ ಇವತ್ತು ನಾ ಮಾತಾಡ್ಲಕತ್ತೀನಿ ಬೀರಿಸಿದ್ದನ ಆಶೀರ್ವಾದದಿಂದ ಬಾಳೇನು ಮಾತಾಡೋದು ಬೇಡ ನಾಲ್ಕೇ ನೋಡಿ ಚಾಲ ಹಾಡಿ ಮಾ ಮಂಗಲ್ ಮಾಡೋಣ್ರಲ್ಲ ಹಚ್ಚಕಡೆ ಅನ್ನಕ್ಕ